ಹಾಯ್ ನಮಸ್ಕಾರ, ನಾನು ನಿಮ್ಮ ಶಕುಂತಲಾ ದೀಕ್ಷಿತ್. ವೆಲ್ಕಮ್ ಟು ಮನೆ ರುಚಿ ಪ್ರೋಗ್ರಾಮ್. ಇವತ್ತು ನಾನು ಏನು ಅಡುಗೆ ಮಾಡ್ತೀನಿ ಅಂತ ಕಾಯ್ತಾ ಇದ್ರಲ್ವಾ? ಇವತ್ತು ನಾನು ಮಾಡ್ತಾ ಇರೋ ಅಡುಗೆ ಇದು ಮಿರ್ಚಿ ಮಸಾಲ. ಈ ಮಿರ್ಚಿನ ನಾವೇನು ಮಾಡ್ಬೋದು ಅಂತಂದರೆ ಈವ್ನಿಂಗ್ ಸ್ನ್ಯಾಕ್ಸ್ಗೂ ತಿನ್ಬೋದು, ಇಲ್ಲಾಂದರೆ ಊಟದ ಜೊತೆನೂ ನೆಂಚ್ಕೋಬೋದು. ಮಿರ್ಚಿ ಮಸಾಲ ಮಾಡೋಕ್ಕೆ ಏನು ಐಟಮ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ ನೋಡಿ. ಮಿರ್ಚಿನ ಈ ಥರ ಕಟ್ ಮಾಡಿಟ್ಕೊಂಡಿರಬೇಕು. ಕಟ್ ಮಾಡಿಟ್ಕೊಂಡ್ರೆ ಸ್ವಲ್ಪ ಖಾರ ಕಡಿಮೆ ಆಗುತ್ತೆ. ನೆಕ್ಸ್ಟು ಕಡಲೆ ಹಿಟ್ಟು, ಆನಿಯನ್, ಕ್ಯಾರೆಟ್ ಮತ್ತು ಇದು ಅಜ್ವಾನ, ಉಪ್ಪು ಮತ್ತು ಸೋಡಾ, ಇಷ್ಟು ಐಟಮ್ಸ್ನ ಉಪಯೋಗಿಸಿ ನಾವು ಮಿರ್ಚಿ ಮಸಾಲನ ಮಾಡ್ತಾ ಇದ್ವಿ. ಇದನ್ನು ಆನ್ ಮಾಡ್ಕೊಳ್ಳೋಣ, ಕರಿಯಕ್ಕೆ ಇಟ್ಕೊಳ್ಳೋಣ. ಇದಕ್ಕೆ ಎಣ್ಣೆ ಎಣ್ಣೆಕಾಯಕ್ಕೆ ಮಿರ್ಚಿ ಕರಿಯೋದ್ರಿಂದ ಸ್ವಲ್ಪ ಜಾಸ್ತಿ ಎಣ್ಣೆನ ಹಾಕೋಣ. ನೆಕ್ಸ್ಟ್ ಇದು ಕಲಸಿಟ್ಕೊಂಡಿದ್ದು ರೆಡಿ ಆಗಿದೆ. ಎಣ್ಣೆ ಸ್ವಲ್ಪ ಕಾಯಿಲಿ, ಎಣ್ಣೆ ಕಾಯ್ತಾ ಇದೆ. ಜಾಸ್ತಿ ಕಾಯ್ತು ಅಂದ್ರೆ ಚೆನ್ನಾಗಿ ಒಂದೇ ಸಮ ಬರುತ್ತೆ, ಕಾಯ್ದಿಲ್ಲ ಅಂತಂದ್ರೆ ಅದು ಮಿರ್ಚಿ ಒಡೆದೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡೋಣ, ಸ್ವಲ್ಪ ಫುಲ್ ಕಾಯೋವರೆಗೂ ಬಿಟ್ಕೊಳ್ಳೋಣ. ಇವಾಗ ಎಣ್ಣೆ ಕಾಯ್ತಾ ಇದೆ, ಚೆನ್ನಾಗಿ ಕಾಯಿದೆ. ಚೆನ್ನಾಗಿ ಕಾಯಿದೆ. ಇದು ಮೆಣಸಿನಕಾಯಿನ ಹೆಚ್ಕೊಂಡಿರೋದು, ಇದು ಮೆಣಸಿನಕಾಯಿನ ಹೆಚ್ಕೊಂಡಿರೋದನ್ನ ಇದ್ರ ಜೊತೆ ಸೇರಿಸ್ಕೊಂಡು ಈ ಥರ ತುಂಬ ಇಟ್ಕೊಂಡಿರಬೇಕು, ಕರಿಯೋಕ್ಕೆ ಈಸಿ ಆಗುತ್ತೆ. ಇದನ್ನು ಈ ಥರ ಹಾಕ್ಬಿಟ್ಟು ಈ ಥರ ಇಲ್ಲಿ
ಮೆಣಸಿನಕಾಯಿ ಖಾರ ಇಲ್ಲ ಅಂದ್ರೆ ಇದಕ್ಕೆ ಕಾಟ್ರಿ ಹಾಕೋಣ ಅಂದ್ರೆ ಸ್ವಲ್ಪ ರೆಡಿಶ್ ಆಗಿ ಬರುತ್ತೆ, ಕೆಂಪಾಗಿ ಬರುತ್ತೆ. ಇದು ಮೆಣಸಿನಕಾಯಿ ಖಾರ ಇರೋದ್ರಿಂದ ನಾನು ಇದಕ್ಕೆ ಏನು ಹಾಕಿಲ್ಲ. ಸೊ ಅದಕ್ಕೆ ಸ್ವಲ್ಪ ಯೆಲ್ಲೋ ಕಲರ್ ಅಲ್ಲಿ ಬರ್ತಾ ಇದೆ. ನಮ್ಗೆ ಸ್ವಲ್ಪ ಕೆಂಪಾಗಿ ಬೇಕು ಅಂತ ಅಂದ್ರೆ ಸ್ವಲ್ಪ ಕಾಟ್ರಿ ಹಾಕೋದು ಬೇಡ. ನಮ್ಗೆ ಯೆಲ್ಲೋ ಕಲರ್ ಆಗಿ ಮೆಣಸಿನಕಾಯಿ ಖಾರ ಇದೆ ಅಂದ್ರೆ ಇದೇ ರೀತಿ ಹಾಕೋದು. ರೆಡಿ ಆಗುತ್ತೆ. ಇದನ್ನ ಪ್ಲೇಟ್ಗೆ ಸರ್ವಿಂಗ್ ಪ್ಲೇಟ್ಗೆ ಹಾಕೋಣ. ಮದುವೆಗೆ ಥರ ಚಿಕ್ಕದು ಇಟ್ಕೊಳ್ಳೋಣ. ಇದ್ರಮೇಲೆ ಸ್ವಲ್ಪ ಕ್ಯಾರೆಟ್ ಪುಡಿ ಹಾಕೋಣ. ಆನಿಯನ್ನು ಹಾಕೋಣ. ಸ್ವಲ್ಪ ಚಿಟಿಕೆ ಉಪ್ಪನ್ನ ಇದ್ರ ಮೇಲೆ ಹಾಕೋಣ. ಲೈಟಾಗಿ ಹಾಕೋಣ. ಆಮೇಲೆ ಈರುಳ್ಳಿ ಹಾಕಿದ್ಮೇಲೆ ಮತ್ತೆ ಸ್ವಲ್ಪ ಕ್ಯಾರೆಟನ್ನು ಹಾಕೊಳ್ಳೋಣ. ಇದಕ್ಕೆ ಮಿಕ್ಸ್ಚರ್ ಬೇಕಾದ್ರೂ ನಾವು ಹಾಕೋಬಹುದು. ಇದಕ್ಕೇನೆ ಸ್ವಲ್ಪ ಸಾಸನ್ನು ಹಾಕೋಣ. ಸಾಸ್ ಜೊತೆ ತಿಂದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಸಾಸನ್ನು ಇಟ್ಕೊಂಡಿದ್ದೆ. ಈಗ ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ಮಿರ್ಚಿ ಮಸಾಲ ರೆಡಿ ಟು ಈಟ್. ಇವಾಗ ಇದು ರೆಡಿ ಆಗಿದೆ. ಇದನ್ನ ಟೇಸ್ಟ್ ಮಾಡೋಣ. ಇವಾಗ ಇವಾಗ ಇದನ್ನ ಕೆಚಪ್ ಜೊತೆ ತಿನ್ನೋಣ. ಬಿಸಿ ಬಿಸಿಯಾಗಿ ಈ ಚಳಿಗಾಲಕ್ಕೆ ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿ ಆಗಿದೆ. ಕೆಚಪ್ ಅಂತೂ ಅದಕ್ಕೆ ತುಂಬ ಟೇಸ್ಟ್ ಕೊಡ್ತಾ ಇದೆ. ಈ ಥರ ಎಲ್ಲ ಮಸಾಲೆ ಹಾಕೋಬೋದು. ಇದಕ್ಕೆ ಮಿಕ್ಸ್ಚರ್ ಬೇಕಿದ್ರು ಹಾಕೋಬೋದು, ಇಲ್ಲಾಂದ್ರೆ ಕಳೆಪುರಿ ಅಂದರೆ ನಮ್ಮ ಸೈಡ್ ಮಂಡಕ್ಕಿ ಅಂತೀವಲ್ಲ ಅದು ಕಳೆಪುರಿನ ಬೇಕಿದ್ರೆ ಮೇಲೆ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿ ಆಗಿರುತ್ತೆ. ಇದನ್ನು ನೀವು ಮನೇಲಿ ಮಾಡ್ಕೊಳ್ಳಿ, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಈ ಚಳಿಗಾಲಕ್ಕೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಮಿರ್ಚಿನ ಮಸಾಲನ ಯಾವ ಥರ ಮಾಡೋದು ಅಂತ. ಮಿರ್ಚಿ ಮಾಡಿಬಿಟ್ಟು ನಾವು ಅದಕ್ಕೆ ಯಾವ ಥರ ಬೇಕಾದರೂ ಮಸಾಲೆನ ಹಾಕೋಬೋದು. ನಿಮಗೇನಾದ್ರೂ ರೆಸಿಪಿ ಗೊತ್ತಿದ್ರೆ ನಮಗೆ ಕಮೆಂಟ್ ಮಾಡಿ, ನಾವು ಸಹ ನಿಮಗೆ ಅದನ್ನು ಮಾಡಿ ತೋರಿಸ್ತೀವಿ. ಅಲ್ಲಿವರೆ ನಮ್ಮ ಒಂದು ಈ ಡಿಶ್ ನಿಮಗೆ ಇಷ್ಟ ಆಗಿದ್ರೆ ನಮಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಅಲ್ಲಿವರೆಗೂ ನಾನು ನಿಮ್ಮ ಶಕುಂತಲಾ, ಬಾಯ್ ಬಾಯ್.